ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಡೆನ್ ಎಂಟರ್ಟೈನ್ಮೆಂಟ್ನ ಕಲ್ಯಾಣ್ ಟಿವಿಯ ಮಾರ್ಗದರ್ಶಿ ನೇರ ಪ್ರಸಾರಕ್ಕೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇದು ನೇರ ಪ್ರಸಾರ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 2342080 ಈ ನಂಬರ್ ಹೇಳ್ತೀನಿ, 2342080887. ವರ್ಷ ಋತು ಆರಂಭ ಆಗ್ತಾ ಇದೆ, ಅದರ ಜೊತೆಗೆ ಹಲವಾರು ಚರ್ಮದ ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ. ಸಮಸ್ಯೆಗಳಿಗೆ ಋತುಗಳೇ ಅಲ್ಲದೆ ನಮ್ಮ ಆಹಾರ ಕೂಡ ಕಾರಣ ಆಗಿರುತ್ತೆ. ನಮ್ಮ ಚರ್ಮ ಕೆಲವರು ಈ ಒಂದು ಚರ್ಮದ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಮುಜುಗರ ಪಡ್ತಾರೆ. ಈ ಎಲ್ಲ ಕಾರಣಗಳಿಗಾಗಿ ಚರ್ಮದಲ್ಲಿ ಯಾವ್ಯಾವ ಸಮಸ್ಯೆಗಳು ಕಂಡು ಬರ್ಬೋದು, ಈ ಸಮಸ್ಯೆಗಳಿಗೆ ನಮ್ಮದೇ ಆದಂತಹ ಒಂದು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆ ಇದೆ, ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಡೋದಕ್ಕೋಸ್ಕರವಾಗಿ ನಮ್ಮ ಜೊತೆ ಇದ್ದಾರೆ ಅತ್ಯಂತ ಅನುಭವಿ ವೈದ್ಯರಾದಂತಹ ಡಾಕ್ಟರ್ ಪದ್ಮನಾಭ ರಾವ್ ಅವರು, ಆಯುರ್ವೇದ ತಜ್ಞರು. ಇವರು ವಿಶ್ವವಿದ್ಯಾಲಯದಲ್ಲಿ ಇವರ ಪದವಿ ಪಡೆದಿದ್ದು ಮೊದಲನೇ ರ್ಯಾಂಕಲ್ಲಿ ಅಂತ ಹೇಳ್ಬೋದು. ಹಾಗೆ 35 ವರ್ಷಗಳಿಂದ ಇವರು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಹಲವಾರು ಲೇಖನಗಳನ್ನು ಪತ್ರಿಕೆಗೆ ಬರೀತಾರೆ, ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ. ಹಾಗೆ ಯುರೋಪ್, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಅಮೇರಿಕಾ ಮುಂತಾದ ಕಡೆ ಇವರ ರೋಗಿಗಳಿದ್ದಾರೆ. ಇವರು ಅಲ್ಲಿಗೆ ಕೂಡ ಹೋಗಿ ಅವರನ್ನು ಚಿಕಿತ್ಸೆಗೆ ಅವ್ರನ್ನ ಒಳಪಡಿಸ್ತಾರೆ. ಹಾಗೆ ಉಪನ್ಯಾಸಗಳನ್ನು ಕೂಡ ಇವರು ಹಲವಾರು ಕಡೆ ಉಪನ್ಯಾಸಗಳನ್ನು ಕೊಡ್ತಾರೆ, ಹೊರದೇಶಗಳಲ್ಲಿ ಕೂಡ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾರೆ. ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಅದರಲ್ಲಿ 3 ಪುಸ್ತಕಗಳು ಮುಖ್ಯವಾದವು. ಆ 3 ಪುಸ್ತಕಗಳಲ್ಲಿ ಒಂದು ಆಯುರ್ವೇದದ ಆರೋಗ್ಯ ಸೂತ್ರಗಳು ಅನ್ನೋ ಒಂದು ಪುಸ್ತಕ ಈಗಾಗಲೇ ಅತಿ ಹೆಚ್ಚು ಮುದ್ರಣಗಳನ್ನು ಪಡೆದಿದೆ, 8 ಮುದ್ರಣಗಳನ್ನು ಕಂಡಿದೆ ಅಂತ ಹೇಳ್ಬೋದು. ಹಾಗೆ ಅದು ಅತ್ಯಂತ ಹೆಚ್ಚಾಗಿ ಮಾರಾಟವಾದಂಥ ಒಂದು ಪುಸ್ತಕ ಕೂಡ. ಹಾಗೆ ಅದಲ್ಲದೆ ಇನ್ನೂ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಅದಲ್ಲದೆ ಈಗ 4ನೇದಾಗಿ ಮತ್ತೊಂದು ಪುಸ್ತಕ ಪ್ರಕಟ ಆಗ್ತಾ ಇದೆ. ಆ ಒಂದು ಪುಸ್ತಕ ಔಷಧಿ ಸಸ್ಯಗಳ ಆತ್ಮಕಥೆ ಎನ್ನುವಂಥದ್ದು ಸದ್ಯದಲ್ಲೇ ತುಮಕೂರಿನಲ್ಲಿ ಪ್ರಕಟ ಆಗ್ತಾ ಇದೆ. ಇಂತಹ ಒಂದು ಅನುಭವಿ ವೈದ್ಯರು ನಮ್ಮ ಒಂದು ಈ ಚರ್ಮದ ಸಮಸ್ಯೆ ಏನಿದೆ, ಅದಕ್ಕೆ ಯಾವ ರೀತಿಯ ಒಂದು ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ನಮಸ್ಕಾರ ನಿಮಗೂ ಹಾಗೂ ಕಲ್ಯಾಣ ವಾಹಿನಿಯ ಎಲ್ಲ ವೀಕ್ಷಕ ಪ್ರೇಕ್ಷಕರಿಗೂ ನಮಸ್ಕಾರ. ಸರ್, ನಾನು ಈಗಾಗಲೇ ಹೇಳಿದಾಗೆ ವರ್ಷ ಋತು ಅಂದರೆ ಮಳೆಗಾಲ ಶುರುವಾಯಿತು, ಹಲವಾರು ಸಮಸ್ಯೆಗಳು ನಮ್ಮ ಚರ್ಮದ ಸಮಸ್ಯೆಗಳು ಕಾಡ್ತವೆ. ಈ ಒಂದು ಮಳೆಗಾಲದಲ್ಲಿ ಚರ್ಮದ ಸಮಸ್ಯೆಗಳು ಹೆಚ್ಚಾಗ್ತವೆ, ಯಾವ ಕಾರಣಕ್ಕಾಗಿ? ಇದು ನಮ್ಮಲ್ಲಿ ಋತುಚರ್ಯೆ ಅಂತ ಒಂದು ಹೇಳ್ತೇವೆ, ಎರಡಿದೆ ಮುಖ್ಯವಾಗಿ, ಒಂದು ದಿನಚರ್ಯೆ, ಒಂದು ಋತುಚರ್ಯೆ. ಒಬ್ಬ ವ್ಯಕ್ತಿ ತನ್ನ ಆರೋಗ್ಯವನ್ನು ಚೆನ್ನಾಗಿ ಅದನ್ನು ಕಾಯ್ದಿಟ್ಕೊಳ್ಬೇಕಾದ್ರೆ ಅವನು ಪ್ರತಿನಿತ್ಯ ಇರತಕ್ಕಂತಹ ಆರೋಗ್ಯದ ನಿಯಮಗಳನ್ನು ಅವನು ಅನುಸರಿಸಬೇಕು. ಹಾಗೆಯೇ ಒಂದೊಂದು ಋತುವಿನಲ್ಲೂ ಏನೇನು ನಿಯಮಗಳು ಅನುಸರಿಸಬೇಕು ಅಂತಿದೆ ಅವುಗಳನ್ನೂ ಪಾಲನೆ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ 6 ಋತುಗಳಿದೆ. ಒಂದು ಹೇಮಂತ ಋತು, ಗ್ರೀಷ್ಮ ಋತು, ಫಸ್ಟ್ ಹೇಮಂತ ಆದಮೇಲೆ ವಸಂತ ಋತು, ಆಮೇಲೆ ಗ್ರೀಷ್ಮ ಋತು, ಆಮೇಲೆ ವರ್ಷಾ ಋತು, ಆಮೇಲೆ ಶರದ್ ಋತು, ಆಮೇಲೆ ಹೇಮಂತ ಋತು. ಸೊ ಹೇಮಂತ, ಶಿಶಿರ, ವಸಂತ, ಗ್ರೀಷ್ಮ, ಶರದ್ ಮತ್ತು ಹೇಮಂತ, ಹೀಗೆ ನಮ್ಮಲ್ಲಿ 6 ಋತುಗಳು ಬರುತ್ತೆ. ಒಂದೊಂದು ಋತು ಕೂಡ 2-2 ತಿಂಗಳ ಕಾಲ ಇರುತ್ತೆ. ಆ ಒಂದೊಂದು ಋತುವಿನಲ್ಲಿ ಇರತಕ್ಕಂತಹ ವಾತಾವರಣ, ಹವಾಮಾನ ಅದು ಇನ್ನೊಂದು ಋತುಗಿಂತನೂ ಭಿನ್ನವಾಗಿರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಶರೀರ ಈ ಒಂದು ಋತುಮಾನಗಳ ವೈಪರೀತ್ಯಕ್ಕೂ ಕೂಡ ಅದಕ್ಕೆ ಅನುಗುಣವಾಗಿ ಅದು ಹೊಂದಾಣಿಕೆ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಹಾಗಾಗಿ ಶರೀರದ ಮೇಲೆ ಅದರ ದುಷ್ಪರಿಣಾಮ ಬೀಳ್ತಾ ಇರುತ್ತೆ. ತಗೊಳ್ಳಿ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ನಾವು ರತ್ನಮ್ಮ ಅಂತ ಹೇಳಿ, ಸುಕ್ಕುತ್ಕಟ್ಟೆಯಿಂದ. ಹೇಳಿ ಮಾ, ನಿಮ್ಮ ಸಮಸ್ಯೆ ಏನು ಹೇಳಿ? ನಮಗೆ ಮುಖದಲ್ಲೆಲ್ಲ ಕಪ್ಪು ಕಪ್ಪು ಬೊಂಗು ತರ ಮಚ್ಚೆ ಬಂದ್ಬಿಟ್ಟಿದೆ. ಇದ್ರೆ ಬರಲ್ಲ ನೋವುಗಳು, ಇದಕ್ಕೆ ಏನು ಕಾರಣ? ಬರೀ ಕಾರಣ ಬೇಕಾ, ಚಿಕಿತ್ಸೆ ಬೇಕಾ? ನೋಡಿ, ಇದು ಸಾಮಾನ್ಯವಾಗಿ ಈ ಬಂಗು ಅಂತನ್ನೋದು ನೀವು ಹೇಳ್ತಾ ಇರೋದು ಈ ಚಿಟ್ಟೆ ಆಕಾರದಲ್ಲಿ ಈ 2 ಕೆನ್ನೆಗಳ ಮೇಲೆ ಬರುತ್ತೆ, ಮೂಗಿನ ಮೇಲೂ ಬರುತ್ತೆ. ಸೊ ಹಾಗಾಗಿ ಇದು ಸಾಮಾನ್ಯವಾಗಿ ಕಂಡು ಬರೋದು ಮಧ್ಯಮ ವಯಸ್ಸಿನ ಮಹಿಳೆಯರಲ್ಲಿ, ಕೆಲವೊಮ್ಮೆ ಚಿಕ್ಕ ವಯಸ್ಸಿನಲ್ಲೂ ಕಾಣಬಹುದು. ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಇದಕ್ಕಿರ್ತಕ್ಕಂಥ ಮೂಲ ಕಾರಣ ಅಂತಂದರೆ ಈ ಶರೀರದಲ್ಲಿ 3 ದೋಷಗಳಿರುತ್ತೆ, ವಾತ, ಪಿತ್ತ, ಕಫ ಅಂತ. ಯಾವಾಗ ಪಿತ್ತ ದೋಷ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಹೀಟ್ ಅಂತೇನು ಹೇಳ್ತೇವೆ, ಯಾವಾಗ ಇದು ನಮ್ಮ ಶರೀರದಲ್ಲಿ ಜಾಸ್ತಿ ಆಗುತ್ತೆ
ಆವಾಗ ಈ ಮುಖದಲ್ಲಿ ಬೊಂಗುಗಳು ಬರುತ್ತೆ. ಈ ಪಿತ್ತ ಯಾತಕ್ಕೆ ಜಾಸ್ತಿ ಆಗ್ಬೋದು ಅಂತಂದರೆ ಉಷ್ಣವಾಗಿರ್ತಕ್ಕಂಥ, ತೀಕ್ಷ್ಣವಾಗಿರ್ತಕ್ಕಂಥ, ಕ್ಷಾರವಾಗಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ನೋದಾಗ್ಬೋದು, ಅಥವಾ ಈ ಶೋಕ ಮುಂತಾದವುಗಳಿಂದ ಅಂದರೆ ಕ್ರೋಧ ಶೋಕ ಏನಾದರೂ ಜಾಸ್ತಿ ಇದ್ರೂ ಬರ್ಬೋದು, ಅಥವಾ ಚಿಂತೆ ಇತ್ಯಾದಿಗಳು ಜಾಸ್ತಿ ಇದ್ರೂ ಕೂಡ ಬರುತ್ತೆ. ಸಾಮಾನ್ಯವಾಗಿ ಮಧ್ಯಮ ವಯಸ್ಸು ಮಕ್ಕಳೆಲ್ಲ ಬೆಳೀತಾ ಇರ್ತಾರೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಮಾನಸಿಕ ಒತ್ತಡಗಳು ಚಿಂತೆಗಳು ಇವೆಲ್ಲ ಜಾಸ್ತಿ ಇರೋದೇನೆ. ಸೊ ಹಾಗಾಗ್ಬಿಟ್ಟು ಸಾಮಾನ್ಯವಾಗಿ ಕಂಡು ಬರತಕ್ಕಂಥ ವಯಸ್ಸು ಅಂದರೆ ಮಧ್ಯಮ ವಯಸ್ಸು. ಇದಕ್ಕೆ ಒಳ್ಳೆ ಚಿಕಿತ್ಸೆಗಳು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇದು ಒಂದು ಈ ಜಾಕಾಯಿ ಅಂತ ಹೇಳ್ತಾರೆ, ಜಾಕಾಯಿ ಅಂತ, ಜಾಯಿಕಾಯಿ ಅಂತಾರೆ, ಜಾಕಾಯಿ ಅಂತಾರೆ. ಇದನ್ನು ತಗೊಂಬಂದ್ಬಿಟ್ಟು ಇದನ್ನು ಒಡೆದು ಬಿಟ್ಟು ಅದರಲ್ಲಿರ್ತಕ್ಕಂಥ ತಿರುಳಿರ್ತಕ್ಕಂಥ ಬೀಜ ಏನಿರುತ್ತೆ ಅದನ್ನು ಜೇನುತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಉಜ್ಕೋಬೇಕು. ಉಜ್ಜಿಬಿಟ್ಟು ಅದರ ಗಂಧಾನ ತೆಗೆದುಕೋಬೇಕು. ತಗೊಂಬಿಟ್ಟು ಅದನ್ನು ಎಲ್ಲೆಲ್ಲಿ ಅವರಿಗೆ ಬಂಗ್ ಆಗಿರುತ್ತೆ ಅದ್ರ ಮೇಲೆ ಹಚ್ಕೊಳ್ಬೇಕು. ಇದನ್ನು ದಿವಸ ಒಂದ್ಸಲ ಸುಮಾರು ಅದನ್ನು ಹಚ್ಚಿಬಿಟ್ಟು 1 ಗಂಟೆ ಅಥವಾ 2 ಗಂಟೆ ಬಿಟ್ಟುಬಿಟ್ಟು ಆಮೇಲೆ ಉಗುರು ಬೆಚ್ಚಗಿರ್ತಕ್ಕಂಥ ನೀರಿನಲ್ಲಿ ಮುಖಾನ ತೊಳೆದುಕೊಳ್ಬಹುದು. ಇದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಔಷಧಿ. ಇದಕ್ಕೆ ಇನ್ನೊಂದು ಔಷಧಿ ಇದೆ, ಅದು ಮಂಜಿಷ್ಠೆ ಅಂತ ಒಂದು ಕಡ್ಡಿ ಸಿಗುತ್ತೆ. ಇದು ಎಲ್ಲ ನಿಮಗೆ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ಮಂಜಿಷ್ಠೆ ಅಂತ, ಮಂಜಿಷ್ಠೆ ಕಡ್ಡಿ ಅಂತ ಕೇಳಿದ್ರೆ ಹೇಳ್ತಾರೆ. ಹೌದು ಹೌದು. ಇದನ್ನು ತಗೊಂಬಂದು ನೀರಿನಲ್ಲಾಗಲಿ ಅಥವಾ ಗುಲಾಬಿ ನೀರಿನಲ್ಲಿ, ರೋಸ್ ವಾಟರ್ನಲ್ಲಿ ಅದನ್ನು ಉಜ್ಜಿಕೊಳ್ಬೇಕು. ಆಮೇಲೆ ಅದರಿಂದ ಬರ್ತಕ್ಕಂಥ ಗಂಧವನ್ನು ತೆಗೆದುಕೊಂಡು ಹಚ್ಕೊಳ್ಬೋದು. ಈ ಎರಡು ಚಿಕಿತ್ಸೆಗಳಲ್ಲಿ ನೀವು ಯಾವುದನ್ನು ಬೇಕಾದರೂ ಮಾಡಿ ಪ್ರಯೋಜನ ಪಡಿಬೋದು. ಒಂದು, ಇದಕ್ಕೆ ಹೊಟ್ಟೆಗೂ ಕೆಲವು ಔಷಧಿಗಳು ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ಯಾರಾದರೂ ಆಯುರ್ವೇದ ತಜ್ಞ ವೈದ್ಯರನ್ನು ನೋಡಬೇಕಾಗತ್ತೆ. ಅವರೇನು ಮಾಡ್ತಾರೆ, ಆವಾಗ ಇವರ ಒಂದು ಪ್ರಕೃತಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಇವರಿಗೆ ಶರೀರದಲ್ಲಿ ಪಿತ್ತದ ಒಂದು ಚಟುವಟಿಕೆ ಕಮ್ಮಿ ಆಗ್ತಕ್ಕಂಥ ಔಷಧಿಗಳನ್ನು ತಿಳಿಸ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಈ ಸಾರಿವ ಸೊಗದೆ ಬೇರು ಅಂತಿದೆ, ಅದರ ಔಷಧಿಗಳನ್ನು ತೆಗೆದುಕೊಳ್ಳೋಕ್ಕೆ ಹೇಳ್ತೀವಿ. ಆಮೇಲೆ ಹೊರಗಡೆ ಹಾಕಿ ಈ ಒಂದು ಒಳ್ಳೆ ಶಾಸ್ತ್ರೀಯವಾಗಿರ್ತಕ್ಕಂಥ ಒಂದು ಔಷಧಿ ಇದೆ, ಕುಂಕುಮಾದಿ ಲೇಪ ಅಂತ ಹೇಳ್ತೀವಿ, ಅಥವಾ ಕುಂಕುಮಾದಿ ತೈಲ ಅಂತ ಅನ್ನೋದು ಸಿಗುತ್ತೆ, ಜೊತೆಯಲ್ಲಿ ಸಿಂಧೂರಾದಿ ಲೇಪ ಅನ್ನೋದು ಸಿಗುತ್ತೆ. ಇವುಗಳನ್ನ ಕೂಡ ನಾವು ಹೇಳ್ತೀವಿ, ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ಆದರೆ ಇವುಗಳನ್ನೆಲ್ಲ ತೆಗೆದುಕೊಳ್ಬೇಕಾದ್ರೆ ವೈದ್ಯರ ಶಿಫಾರಸು ಮೇಲೆ ಮಾತ್ರ ತಗೊಳ್ಬೇಕು. ಮುಂಚೆ ಹೇಳಿರ್ತಕ್ಕಂಥ ಮಂಜಿಷ್ಠೆ ಕಡ್ಡಿದಾಗಲಿ ಅಥವಾ ಜಾಕಾಯಿದಾಗಲಿ ಇವರು ಸ್ವತಃ ಮನೆ ಮದ್ದಾಗಿ ಮಾಡ್ಕೊಳ್ಬೋದು. ಅವ್ರನ್ನ ಭೇಟಿ ಆಗ್ಬೋದು. ಅವರ ಒಂದು ಫೋನ್ ನಂಬರ್ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಹಾಗೆ ಕಾರ್ಯಕ್ರಮದ ಕಡೆಯಲ್ಲಿ ಅವ್ರ ವಿಳಾಸವನ್ನು ತಿಳಿಸ್ತಾ ಇದ್ದೇನೆ. ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಪಡಿಬೋದಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಋತುಗಳ ಬಗ್ಗೆ ತಿಳಿಸ್ತಾ ಇದ್ದೆ, ಋತುಗಳ ಬಗ್ಗೆ ಹೇಳ್ತಾ ಇದ್ದೆ. ಇದು ಈ ವರ್ಷ ಋತು ಅನ್ನೋದಿದೆ ನೋಡಿ, ನಮ್ಮಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ವರ್ಷ ಋತುವಿನಲ್ಲಿ ಮಾತ್ರ ಮೀನರಾಗ್ತಾರೆ, ಅವರಲ್ಲಿರ್ತಕ್ಕಂಥ ಇಮ್ಯುನಿಟಿ ಶಕ್ತಿ ಅಂತ ಅನ್ನೋದು ಏನಿರುತ್ತೆ, ಈ ರೋಗ ನಿರೋಧಕ ಶಕ್ತಿ ಅಂತ ಅನ್ನೋದು, ರೆಸಿಸ್ಟೆನ್ಸ್ ಪವರ್ ಅಂತ ಅನ್ನೋದು, ಇದು ಕಡಿಮೆ ಆಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಅನೇಕ ವ್ಯಾಧಿಗಳು ಕೂಡ ಈ ಒಂದು ಋತುವಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಅದೇ ರೀತಿಯೇ ಅಂದರೆ ಬೇರೆ ವ್ಯಾಧಿಗಳ ಜೊತೆಗೆ ಈ ಚರ್ಮ ವ್ಯಾಧಿಗಳು ಕೂಡ ಈ ಬದಲಾವಣೆ ಆಗ್ತಾ ಇರತಕ್ಕಂಥ ತಾಪಮಾನ ಹವಾಮಾನಗಳಿಂದ ಚರ್ಮ ಕಾಯಿಲೆಗಳು ಹೆಚ್ಚಾಗುತ್ತೆ, ಫಂಗಸ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಚರ್ಮದ ಕಾಯಿಲೆಗಳು ಈ ಸೀಸನ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಈ ಒಂದು ಸಮಸ್ಯೆಗಳು ನೀವು ಹೇಳಿದ್ರೆ ಚರ್ಮದ ಕಾಯಿಲೆಗಳು ಹಲವಾರು ಕಾಣಿಸ್ಕೊಳ್ತವೆ ಅಂತ, ಇದರಲ್ಲಿ ನೀವು ಹೇಗೆ ಯಾವ ಮೊದಲಿಂದ ಈಗ ತಲೆಯಿಂದ ಕಾಲುವರೆಗೆ ತಗೊಳ್ಳೋಣ, ಈಗ ಮುಖದಲ್ಲಿ ಅಥವಾ ತಲೆಯಲ್ಲಿ ಯಾವ ರೀತಿಯ ಒಂದು ಸಮಸ್ಯೆ ಕಾಣಿಸ್ಕೊಳ್ಬಹುದು ಅಂತ ಹೇಳಿ? ಹೌದು ನೋಡಿ, ಈಗಾಗಲೇ ಒಂದು ಪ್ರಶ್ನೆ ಕೇಳಿದ್ರು, ಮುಖದಲ್ಲಿ ಬರ್ತಕ್ಕಂಥದ್ದು ಬಂಗು ಅಥವಾ ನಮ್ಮ ಸಂಸ್ಕೃತದ ಭಾಷೆಯಲ್ಲಿ ಅದನ್ನು ವ್ಯಂಗ ಅಂತ ಕರಿತೇವೆ ಆಯುರ್ವೇದಿಯ ಪಾರಿಭಾಷಿಕೆಯಲ್ಲಿ. ಈಗ ನಾವು ತಲೆಯಿಂದ ತೆಗೆದುಕೊಳ್ಳೋದಾದರೆ, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಲೆಯಿಂದ ತೆಗೆದುಕೊಂಡು ಪಾದದವರೆಗೂ ಯಾವ ರೀತಿ ಚರ್ಮ ಕಾಯಿಲೆಗಳು ಕಾಡಬಹುದು ಮತ್ತು ಅದಕ್ಕೆ ಪರಿಹಾರಗಳೇನು, ಆಯುರ್ವೇದ ಪರಿಹಾರಗಳೇನು ಅಂತ ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿಚಾರ ವಿನಿಮಯ ಮಾಡಿಕೊಳ್ಬೋದು. ಮೊದಲು ಪ್ರಾರಂಭ ಮಾಡೋದು ತಲೆಯಿಂದ ಅಂತ ಇಟ್ಕೊಳ್ಳಿ. ತಲೆ ಅಂತಂದ ಕೂಡಲೇ ನಮಗೆಲ್ಲ ಜ್ಞಾಪಕ ಬರೋದು ಕೂದಲು. ಪ್ರತಿಯೊಬ್ಬರೂ ಒಳ್ಳೆ ಸೊಂಪಾದ ಕೂದಲು, ದಟ್ಟಾದ ಕೂದಲು ಇರಬೇಕು ಅಂತ ಪ್ರತಿಯೊಬ್ಬರೂ ಅಪೇಕ್ಷೆ ಪಟ್ಟೇ ಪಡ್ತಾರೆ. ಆದರೆ ಇವತ್ತಿನ ದಿವಸ ನಾವು ನಮ್ಮ ಚಿಕಿತ್ಸಾಲಯಗಳಲ್ಲಿ ಈ ಕೂದಲಿನ ಸಮಸ್ಯೆಯಿಂದ ಬರ್ತಾ ಇರೋರೇ ಹೆಚ್ಚು ಜನ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಹಿಂದೆ ಎಲ್ಲ ನೋಡಿದಾಗ ಈ ಕೂದಲಿಗೋಸ್ಕರ ಯಾವ ಸ್ಪೆಷಲಿಸ್ಟು ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಟ್ರೈಕಾಲಜಿಸ್ಟ್ ಅಂತ ಅಂದ್ಬಿಟ್ಟು ಈ ಕೂದಲುಗಳನ್ನೇ ಬರೀ ಕೂದಲಿನ ಸಮಸ್ಯೆಯೇ ಪರಿಹಾರ ಮಾಡ್ತಕ್ಕಂತಹ ಸ್ಪೆಷಲಿಸ್ಟ್ಗಳು ಕೂಡ ಈಗ ಪ್ರಾರಂಭ ಆಗ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಈ ಕೂದಲಿನ ಸಮಸ್ಯೆ
ಸೊ ಇದನ್ನು ಇದು ನಿಜವಾಗಲೂ ಅನೇಕ ಯುವಕರನ್ನು ಕೂಡ ಸಾಕಷ್ಟು ಬಾಧಿಸ್ತಾ ಇದೆ. ಈ ಕೂದಲು ಉದುರೋದು, ಆಮೇಲೆ ಈ ಹೊಟ್ಟು ಬರೋದು, ತಲೆಯಲ್ಲಿ ಗುಳ್ಳೆಗಳೇಳೋದು, ಅಲ್ಲಲ್ಲಲ್ಲಲ್ಲಿ ಕೂದಲು ಉದುರಿ ಪ್ಯಾಚಸ್ ಥರ ಆಗೋದು, ಆಮೇಲೆ ಈ ಇವೆಲ್ಲ ಕೂಡ ಕೂದಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು. ಆ ಕೂದಲನ್ನ ಹೊತ್ತಿರ್ತಕ್ಕಂಥ ಚರ್ಮ ಇದೆಯಲ್ಲ, ತಲೆ ಬುರುಡೆ ಅಂತ ಏನು ಹೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಚರ್ಮ ವ್ಯಾಧಿಗಳಿದೆ. ಅಂದರೆ ತಲೆ ಚರ್ಮಕ್ಕೆ ಸಂಬಂಧಪಟ್ಟಿರೋದು, ಅದು ಸೋರಿಯಾಸಿಸ್ ಆಗ್ಬೋದು, ಅಥವಾ ಅದರಲ್ಲಿ ಕೀವು ತುಂಬಿರ್ತಕ್ಕಂಥ ಗುಳ್ಳೆಗಳು ಬರೋದಾಗ್ಬೋದು, ಅಥವಾ ಈ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ ಅದು ಆಗ್ಬೋದು. ಇವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ವಯಸ್ಸಾಗಿರೋರು ಕೂಡ ತಾವು ಸ್ವಲ್ಪ ವಯಸ್ಸನ್ನು ಹಿಡಿದಿಟ್ಕೊಂಡಿರೋ ಹಾಗೆ ಕಾಣಬೇಕು ಅಂತನೋ ಆಸೆಯಿಂದ ಕೆಲವರೆಲ್ಲನೂ ಈ ರಾಸಾಯನಿಕ ಮಿಶ್ರಣಗಳಿರತಕ್ಕಂತಹ ಈ ದ್ರವಗಳನ್ನು ಅಂದರೆ ಹೇರ್ ಡೈಗಳನ್ನ ಉಪಯೋಗ ಮಾಡ್ತಾರೆ. ಯಾರಿಗೆ ಈ ಹೇರ್ ಡೈಗಳು ಒಗ್ಗೋದಿಲ್ಲ ಅವರಲ್ಲಿ ಅನೇಕ ಚರ್ಮ ಕಾಯಿಲೆಗಳು ನಾವು ಅದನ್ನು ಕಾಣುತ್ತೆ. ಅಂದರೆ ಅಲರ್ಜಿಕ್ ಡರ್ಮಟೈಟಿಸು, ಅಲರ್ಜಿಕ್ ರಿಯಾಕ್ಷನ್ಸು ಕಾಣುತ್ತೆ. ಅದರ ಪರಿಣಾಮ ಮುಖದ ಮೇಲೆ ಕೂಡ ಆಗ್ಬೋದು. ಓಕೆ ಸರ್, ಒಂದು ಕರೆ ತಗೊಂಡು ಮತ್ತೆ ನಮ್ಮ ಮಾತು ಮುಂದುವರಿಸೋಣ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ಹೇಳಿ, ಯಾರು ಮಾತಾಡ್ತಿದ್ದೀರಿ? ಎಲ್ಲಿಂದ ಮಾತಾಡ್ತಿದ್ರಿ ಮಂಜು ಅವರೇ? ಆಯ್ತು, ನಿಮ್ಮ ಪ್ರಶ್ನೆ ಏನು ಕೇಳಿ? ಮುಖದ ಮೇಲೆ ಗುಳ್ಳೆ ಅಂತಂದ್ರೆ ಮೊಡವೆಗಳಾಗ್ತಾ ಇದೆ ಅಂತೀರಮ್ಮ? ಈಗ ಅವನಿಗೆ 17 ವಯಸ್ಸು ಅಲ್ವೇನಮ್ಮ? ನೋಡಿ, ಇದು ಇದಕ್ಕೆ ನಮ್ಮ ಆಯುರ್ವೇದ ಪಾರಿಭಾಷಿಕೆಯಲ್ಲಿ ಮೊಡವೆಗಳಿಗೆ ಮುಖದೂಷಿಕ ಅಂತ ಕರೀತೇವೆ. ಮುಖದೂಷಿಕ ಅಂತಂದ್ರೆ ಮುಖವನ್ನ ಕೆಡಿಸ್ತಕ್ಕಂಥದ್ದು ಅಂತ, ಮುಖವನ್ನ ದೂಷಣೆ ಮಾಡೋ ಹಾಗೆ ಮಾಡ್ತಕ್ಕಂಥದ್ದು ಅಂತ. ಇದಕ್ಕೆ ಇನ್ನೊಂದು ಹೆಸರು ಯುವನ ಪಿಡಿಕ ಅಂತ. ಈ ಯೌವನದಲ್ಲಿ ಕಾಡ್ತಕ್ಕಂತಹ ಗುಳ್ಳೆ, ಸೊ ಹಾಗಾಗಿ ಯುವನ ಪಿಡಿಕ ಅಂತ. ಯವಾಖ್ಯ ಅಂಬತಕ್ಕಂಥದ್ದು ಮತ್ತೊಂದು ಹೆಸರಿದೆ. ಯಾವ ವಯಸ್ಸಿನಲ್ಲಿ ಒಬ್ಬ ವ್ಯಕ್ತಿ ತಾನು ಅತ್ಯಂತ ಸುಂದರ ಅಥವಾ ಸುಂದರಳಾಗಿ ಕಾಣಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅದೇ ವಯಸ್ಸಿನಲ್ಲೇ ಇದು ಮುಖದ ಮೇಲೆ ಬಂದು ಅವ್ರನ್ನ ಕುರುಪಿಳಾಗಿ ಕಾಡೋ ಹಾಗೆ ಮಾಡುತ್ತೆ. ಇದು ಅದರ ವೈಶಿಷ್ಟ್ಯ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಮೊಡಮೆಗಳನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಏನೇನು ಬೇಕೋ ಎಲ್ಲ ಹಚ್ತಾರೆ, ಏನೇನೋ ಮಾಡ್ತಾರೆ. ಆದರೂ ಕೆಲವರಲ್ಲಿ ಮೊಡಮೆಗಳು ಹೋಗೋದಿಲ್ಲ, ಮೊಡಮೆಗಳಿರುತ್ತೆ, ಇನ್ನೂ ದಪ್ಪದಾಗುತ್ತೆ, ವಾಸಿ ಆದಮೇಲೆ ಕಲೆಗಳು ನಿಲ್ಲಿಸುತ್ತೆ. ಸೊ ಹೀಗೆ ಇದರದ್ದು ಸಮಸ್ಯೆ ಭಾರಿ ದೊಡ್ಡದು. ಇದು ಹಲವರಲ್ಲಿ ಇವಾಗಿವಾಗ ನಾವು ಈ ಗರ್ಭಿಣಿಯರಾಗಿ ಮಕ್ಕಳನ್ನು ಹೆತ್ತು ಆಗಿರ್ತಕ್ಕಂಥ ಮಹಿಳೆಯರಲ್ಲೂ ಅಂದರೆ ಮಧ್ಯಮ ವಯಸ್ಸಾದ ಮಹಿಳೆಯರಲ್ಲಿ ಕೂಡ ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ ಮೊಡಮೆಗಳೆಲ್ಲ ಬರೋದನ್ನು ನೋಡ್ತಾ ಇದ್ದೇವೆ. ಓಕೆ, ಈ ಮೊಡಮೆಗಳು ಸಾಮಾನ್ಯವಾಗಿ ಇದು ಒಂದು ಮುಖದಲ್ಲಿ ರಕ್ತದ ದೂಷಣೆಯಿಂದ ಬರ್ತಕ್ಕಂಥ ಒಂದು ತೊಂದರೆ. ಅದರಲ್ಲೂ ಇದಕ್ಕೆ ಮತ್ತೆ ಇನ್ನೊಮ್ಮೆ ಹೇಳಬೇಕು ಅಂದರೆ ಇದು ಪಿತ್ತದ ದೋಷದಿಂದ ಬರ್ತಕ್ಕಂಥದ್ದು. ಆಯುರ್ವೇದ ರೀತಿ ಮಕ್ಕಳಾಗಿದ್ದಾಗ ಶಿಶುಗಳಲ್ಲಿ ಅದು ಕಫದ ಪ್ರಾಬಲ್ಯ ಇರುತ್ತೆ, ಯೌವನದಲ್ಲಿ ಪಿತ್ತದ ಪ್ರಾಬಲ್ಯ ಆಗುತ್ತೆ, ವಯಸ್ಸಾದ ಮೇಲೆ ವಾತದ ಪ್ರಾಬಲ್ಯ ಆಗುತ್ತೆ. ಯಾವಾಗ ಈ ಒಂದು ಕೌಮಾರ್ಯ ಹೋಗಿ ಯೌವನ ಕಾಲಿಡುತ್ತೋ ಆವಾಗ ಈ ಸಮಸ್ಯೆ ಕಂಡು ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಔಷಧಿನ ನಾನು ಹೇಳ್ತೇನೆ. ಇವರು ಇದನ್ನು ಮಾಡಿಕೊಳ್ಳಿ, ಇದರಲ್ಲಿ ಸಾಕಷ್ಟು ಒಳ್ಳೆ ಉಪಯೋಗ ಆಗುತ್ತೆ. ಒಂದು ಧನಿಯಾ, ಒಂದು ಬಜೆ ಅಂತನ್ಬಿಟ್ಟು ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ಮಕ್ಕಳಿಗೆ ಹಾಕ್ತಾರೆ ಎಳೆ ಮಕ್ಕಳಿಗೆ, ಅದರದ್ದು ಕಾಂಡ ಎಲ್ಲ ಕಡೆ ಮೂಲ ಎಲ್ಲ ಕಡೆನೂ ಸಿಗುತ್ತೆ. ಗಂಧಿಗೆ ಅಂಗಡಿಗಳಲ್ಲಿ ಬಜೆ ಅಂತ ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಜೊತೆನಲ್ಲಿ ಲೋಧ್ರಾ ಅಂತನ್ಬಿಟ್ಟು ಇದೊಂದು ಚಕ್ಕೆ, ಮರಚಕ್ಕೆ, ಈ ಮೂರನ್ನು ತೆಗೆದುಕೊಂಬಂದು ಇದನ್ನು ನುಣ್ಣು ಕುಟ್ಟಿ ವಸ್ತ್ರಗಾಲಿತ ಚೂರ್ಣ ಮಾಡಿಕೊಳ್ಬೇಕು ಪ್ರತ್ಯೇಕವಾಗಿ. ಆಮೇಲೆ ವಸ್ತ್ರಗಾಲಿತ ಚೂರ್ಣ ಆದಮೇಲೆ ಸಮ ಪ್ರಮಾಣದಲ್ಲಿ ಈ ಚೂರ್ಣವನ್ನು ಒಟ್ಟಿಗೆ ಬೆರೆಸಿಟ್ಕೊಳ್ಬೇಕು. ಈ ಚೂರ್ಣವನ್ನು ನೀರಿನಲ್ಲಿ ಇದನ್ನು ಚಟ್ನಿ ಥರ ಕಲಸಿಬಿಟ್ಟು ಇದನ್ನು ಫೇಸ್ ಪ್ಯಾಕ್ ಮಾಡಿಕೊಳ್ಬೇಕು, ಮುಖಕ್ಕೆ ಲೇಪನ ಮಾಡಿಕೊಳ್ಬೇಕು. ಲೇಪನ ಮಾಡಿಕೊಂಡು ಸುಮಾರು ಒಂದು 2 ಗಂಟೆಗಳ ಕಾಲ ಅದನ್ನು ಬಿಟ್ಬಿಡಬೇಕು. ಬಿಟ್ಟುಬಿಟ್ಟು ಆಮೇಲೆ ಅದು ಸ್ವಲ್ಪ ಒಣಗಿ ಉದುರೋದಕ್ಕೆ ಶುರು ಆಗುತ್ತಲ್ಲ, ಆವಾಗ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಮುಖ ತೊಳ್ಕೊಳ್ಬೇಕು. ಈ ರೀತಿ ಪ್ರತಿನಿತ್ಯ ಅವರೇನಾದರೂ ಮಾಡ್ತಾ ಬಂದರೆ
ಇದು ಮುಖದಲ್ಲಿ ಇರತಕ್ಕಂತಹ ಮೊಡಮೆಗಳೆಲ್ಲನೂ ಪೂರ್ತಿಯಾಗಿ ಹೋಗುತ್ತೆ, ಒಂದು ವಾರದಲ್ಲೇ ಮುಖ ಶುಭ್ರವಾಗುತ್ತೆ. ಎರಡನೇ ಔಷಧಿ ಈ ಕುಮಾರಿ ಅಥವಾ ಲೋಳೆಸರ ಅಂತ ಹೇಳ್ತೇವೆ, ಇದಕ್ಕೂ ಅದ್ಭುತವಾಗಿರ್ತಕ್ಕಂಥ ಮೊಡಮೆಗಳು ನಿವಾರಿಸ್ತಕ್ಕಂಥ ಗುಣ ಇದೆ. ಅದನ್ನು ಅರಶಿನದಲ್ಲಿ ಬೆರೆಸ್ಕೊಂಡು ಅದನ್ನು ಹಚ್ಕೊಳ್ಬೋದು. ಇದು ಎರಡು ಮಾಡಿಕೊಳ್ಳಿ ಯಾವುದಾದ್ರೂ ಒಂದು, ಅದರಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ. ಜೊತೆಯಲ್ಲಿ ಯಾರಾದರೂ ವೈದ್ಯರನ್ನು ನೋಡಿ, ಖದ್ರಾದಿಷ್ಟ ಮಂಜಿಷ್ಟಾದಿಕಾದ ಔಷಧಿಗಳನ್ನು ಹೊಟ್ಟೆಗೆ ತೆಗೆದುಕೊಂಡ್ರೆ ಇನ್ನಷ್ಟು ರಕ್ತ ಶುದ್ಧಿಯಾಗಿ ಮತ್ತೆ ಅದು ಬರೋದಿಲ್ಲ. ಓಕೆ, ವನಜಾ ಅವರಿಗೆ ಡಾಕ್ಟರ್ ಹೇಳಿದ ಒಂದು ಸಲಹೆ ಗೊತ್ತಾಗಿರ್ಬೋದು. ಮತ್ತೆ ಬೇಕು ಅಂತ ಇದ್ರೆ ಡಾಕ್ಟರ್ನ ಅವರ ನಂಬರ್ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ಬೋದು. ಹಾಗೆ ಅವರ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನ ಭೇಟಿ ಮಾಡಿ ನೀವು ಸಲಹೆಯನ್ನು ಪಡಿಬೋದು. ತುಂಬ ಸರಳವಾದ ಒಂದು ಒಂದು ಚಿಕಿತ್ಸೆಯನ್ನು ಹೇಳಿದರೆ ಅದನ್ನು ನೀವು ಮನೇಲಿ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ನೀವು ವೈದ್ಯರನ್ನು ನೋಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಸರ್, ನಾವು ಮತ್ತೊಂದು ಕರೆ ಬರ್ತಾ ಇದೆ ಅಂತ ಕಾಣುತ್ತೆ, ತಗೊಳ್ಳೋಣ. ತಗೊಳ್ಳಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ಮೇಡಮ್ ರಘು ಅಂತ ಮಾತಾಡ್ತಿದ್ದೀವಿ, ಬೆಂಗಳೂರಿಂದ. ಓಕೆ, ಹೇಳಿ ಮೇಡಮ್. ನನ್ಗೆ ಆಕ್ಚುಲಿ ಅದೇ ಪಿಂಪಲ್ಸ್ ತರ ಆಗಿತ್ತು, ಹೆಂಗ್ ಇದ್ರಲ್ಲಿ 17 ಅಥವಾ 20 ಇಯರ್ಸ್ ಏಜ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಪಿಂಪಲ್ಸ್ ಎಲ್ಲ. ಹಲೋ ಹೇಳಿ ಹೇಳಿ, ಕೇಳ್ತಾ ಇದೀವಿ, ಹೇಳಿ ಸರ್. ಅದೇ ಸರ್, ಅದೇ ಆ ತರ ಆಗಿತ್ತು. ಅದು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಆಮೇಲೆ ಅದು ಸ್ವಲ್ಪ ಕಡಿಮೆ ಆಯ್ತು ಪಿಂಪಲ್ಸ್. ಆಮೇಲೆ ಅದು ಪಿಂಪಲ್ಸ್ ತರ ಹೋಗ್ಬಿಟ್ಟು ಸ್ವಲ್ಪ ಪೋರ್ಸ್ ತರ ಆಗಿದೆ, ಸೈಡ್ ಎಫೆಕ್ಟ್ ಸ್ವಲ್ಪ ಇದೆ, ಜಾಸ್ತಿ ಏನಿಲ್ಲ. ಆ ಪೋರ್ಸ್ ಕ್ಲಿಯರ್ ಮಾಡಕ್ ಏನ್ ಮಾಡ್ಬೇಕಂತ ಸರ್? ಪಿಂಪಲ್ಸ್ ಕ್ಲಿಯರ್ ಇದೆ, ಪಿಂಪಲ್ಸ್ ಏನಿಲ್ಲ. ಲೈಟ್ ಆಗಿ ಪೋರ್ ತರ ಆಗಿದೆ, ಅಂದ್ರೆ ತೂತು ತರ ಲೈಟ್ ಆಗಿದೆ ಸೈಡ್ ಅಲ್ಲಿ. ಸರಿ ಸರಿ ಸರಿ, ಅದಕ್ಕೇನಾದ್ರೂ? ಹೌದು ಹೌದು, ಇದಕ್ಕೆ ಒಳ್ಳೆ ಒಳ್ಳೆ ಔಷಧಿಗಳಿದೆ ನಿಮಗೆ. ಮೊದಲು ನಾನು ಒಂದು ಎರಡು ಮುಖ ಶುದ್ಧಿಗೆ ಹೇಳ್ತೇನೆ. ಒಂದು ಈ ಟೊಮೊಟೊ ಇದೆಯಲ್ಲ, ಅದನ್ನು ಚೆನ್ನಾಗಿ ಸ್ವಲ್ಪ ಜಜ್ಕೊಂಡ್ಬಿಟ್ಟು, ಅಂದರೆ ಅದನ್ನು ಹಿಸಕ್ ಬಿಡಬೇಕು, ರಸ ಎಲ್ಲ ಬರುತ್ತೆ. ಅದನ್ನು ಸ್ವಲ್ಪ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಸುಮಾರು ಒಂದು ಗಂಟೆ ಕಾಲ ನೀವು ಅದನ್ನು ಇಟ್ಕೊಳ್ಬೋದು ಮುಖದ ಮೇಲೆ. ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಮಾಡಿ, ಪರವಾಗಿಲ್ಲ. ಆಮೇಲೆ ಮುಖ ತೊಳ್ಕೊಳ್ಳಿ. ತೊಳ್ಕೊಂಡಿದ್ದ ಆದಮೇಲೆ ನೀವೇನು ಮಾಡಬೇಕು, ಇದು ಶ್ರೀಗಂಧ, ಆಮೇಲೆ ಅರಿಶಿನ. ಈ ಅರಿಶಿನ ನೀವು ಆಚೆ ಕಡೆ ತೊಗೊಂಬರ್ಬೇಡಿ, ಈ ಅರಿಶಿನದ ಕೊಂಬನ್ನು ತೆಗೆದುಕೊಂಡ್ಬಂದು ಅದನ್ನು ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಹೌದು ಹೌದು ಹೌದು, ಮನೆಯಲ್ಲೇ ಮಾಡಿರ್ತಕ್ಕಂಥ ಅರಿಶಿನದ ಪುಡಿ ಇರುತ್ತಲ್ಲ ಅದು, ಮತ್ತು ಶ್ರೀಗಂಧ, ಒಳ್ಳೆ ಶ್ರೀಗಂಧದ ಪುಡಿ ಸಿಗುತ್ತೆ, ಎರಡನ್ನೂ ಬೆರೆಸ್ಕೊಂಬಿಡಿ ಸಮ ಪ್ರಮಾಣದಲ್ಲಿ. ಅದನ್ನು ಸ್ವಲ್ಪ ರೋಸ್ ವಾಟ್ರು ಅಥವಾ ಈ ಗುಲಾಬಿ ನೀರು ಅಂತೀವಲ್ಲ, ಅದರಲ್ಲಿ ಸ್ವಲ್ಪ ಬೆರೆಸ್ಕೊಂಡು ನಿಮಗೆ ಎಲ್ಲೆಲ್ಲಿ ಪೋರ್ಸ್ ಆಗಿದೆ ಅಲ್ಲೆಲ್ಲಿ ಹಚ್ಕೊಳ್ತಾ ಬನ್ನಿ. ಅದರಿಂದ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರುತ್ತೆ. ಆದರೆ ಒಂದು 3-4 ತಿಂಗಳು ನೀವು ಇದನ್ನು ಸತತವಾಗಿ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಈ ರಕ್ತ ಶುದ್ಧಿಗೋಸ್ಕರ ಹಲವಾರು ಔಷಧಿಗಳು ಆಯುರ್ವೇದದಲ್ಲಿ ಹೇಳಿದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಿಮಗೆ ಈ ಖದಿರಾರಿಷ್ಟ ಅಂತ ಒಂದು ಬರುತ್ತೆ, ಖದಿರಾರಿಷ್ಟ ಮತ್ತು ಮಹಾಮಂಜಿಷ್ಟ ಕಾಡ ಮುಂತಾದವುಗಳು ಬರುತ್ತೆ. ಈ ಔಷಧಿಗಳನ್ನು ನೀವು ತೆಗೆದುಕೊಂಡು ಉಪಯೋಗಿಸಬೇಡಿ ದಯವಿಟ್ಟು. ಇದನ್ನು ನೀವು ಯಾರಾದರೂ ಆಯುರ್ವೇದ ವೈದ್ಯರನ್ನ ಖುದ್ದಾಗಿ ಹೋಗಿ ನೋಡಿ ಅವ್ರ ಶಿಫಾರಸಿನ ಮೇಲೆ ಇವುಗಳನ್ನು ಬಳಸ್ಕೊಳ್ಳಿ. ಮುಂಚೆ ಹೇಳಿರ್ತಕ್ಕಂಥದ್ದನ್ನು ಮನೆ ಮದ್ದಾಗಿ ನೀವು ಬೇಕಾದರೆ ಉಪಯೋಗಿಸ್ಬೋದು. ಆದರೆ ಈ ಕೆಲವು ಸಿದ್ಧೌಷಧಿಗಳು ಹೇಳಿದ್ನಲ್ಲ, ಇದೇನಿದ್ರು ಆಯುರ್ವೇದ ವೈದ್ಯರ ಶಿಫಾರಸು ಮೇಲೆ ಮಾತ್ರ ತಾವು ಅದನ್ನು ಉಪಯೋಗ ಮಾಡಿಕೊಳ್ಳಿ. ಈ ರಂಧ್ರಗಳು ಇವೆಲ್ಲ ಮುಖದಲ್ಲಿ ಇರತಕ್ಕಂಥ ರಂಧ್ರಗಳೆಲ್ಲ ಮುಚ್ಚೋಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಮುಖದಲ್ಲೆಲ್ಲ ಕಂಡು ಬರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗಾಗಲೇನೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಪ್ರಶ್ನೆಗಳು ಕೂಡ ಬಂತು. ಕೂದಲು ಉದುರೋದ್ರ ಬಗ್ಗೆ ಹೇಳ್ತೀವಿ. ಇದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಸ್ಯೆ ಬರುತ್ತೆ ಕೆಲವರಿಗೆ, ಅಲ್ಲಲ್ಲಲ್ಲಿ ಕೂದಲು ಸ್ವಲ್ಪ ಉದುರ್ತಕ್ಕಂಥದ್ದು, ಆಮೇಲೆ ಅದೊಂಥರ ತುಂಬ ಗ್ಯಾಪ್ ಥರ ಕಾಣುತ್ತೆ, ಬಾಲ್ಡಾಗಿ ಕಾಣುತ್ತೆ ಏರಿಯಾ. ಇದು ಇದಕ್ಕೆ ಏನು ಹೇಳ್ತಾರೆ, ಒಂದು ಅಲೋಪೇಶಿಯ ಏರಿಯಾಟ ಅಂತ ಒಂದು. ಅಲೋಪೇಶಿಯ ಏರಿಯಾಟ ಅಂತಂದರೆ ಗಡ್ಡದಲ್ಲಾಗಲಿ ಅಥವಾ ತಲೆಯಲ್ಲಾಗಲಿ ಅಲ್ಲಲ್ಲಲ್ಲಿ ಕೂದಲು ಉದುರೋದು. ಇನ್ನೊಂದು ಅಲೋಪೇಶಿಯ ಸಿರ್ಸಿನಾಟ ಅಂತ. ಸಿರ್ಸಿನಾಟ ಅಂದರೆ ಈ ಅರ್ಧಂಬೋಡಿ ಅಂತ ಹೇಳ್ತಿರ್ವಲ್ಲ, ಈ ಅರ್ಧ ಈ ತಲೆಯಲ್ಲಿರ್ತಕ್ಕಂಥ ಅರ್ಧ ಭಾಗದ ಕೂದಲು ಉದುರೋಗೋದು. ಇನ್ನೊಂದು ಅಲೋಪೇಶಿಯ ಯೂನಿವರ್ಸಾಲಿಸ್ ಅಂತ, ಅಂದರೆ ಶರೀರದಲ್ಲಿ ಯಾವ ಕೂದಲು ಯಾವ ಭಾಗದಲ್ಲೂ ಇರೋದಿಲ್ಲ, ಸಂಪೂರ್ಣವಾಗಿ ಕೂದಲಿಂದ ವಿವರ್ಜಿತರಾಗಿರೋದು. ಸೊ ಇಂಥ ಸಮಸ್ಯೆಗಳು ಇದೆ. ಆದರೆ ಇದು ಈ ಅಲೋಪೇಶಿಯ ಏರಿಯಾಟ ಏನಿದೆ, ಇದು ಕೆಲವರಲ್ಲಿ ತುಂಬ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ. ಇದಕ್ಕೆ ಹಲವಾರು ಆಯಿಂಟ್ಮೆಂಟ್ಗಳು ಇವೆಲ್ಲ ಕೊಡ್ತಾರೆ, ಬಟ್ ಕೆಲವು ಟೈಮ್ ಅವೆಲ್ಲ ಏನೂ ಕೆಲಸ ಮಾಡಲ್ಲ. ಆದರೆ ಒಂದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಮಾಡಿಕೊಂಡ್ರೆ ಇಂಥವ್ರಿಗೆಲ್ಲ ಉಪಯೋಗ ಆಗದೆ.
ಸೊ ಸಾಮಾನ್ಯವಾಗಿ ಇದಕ್ಕೆ ಇವರು ಈ ಮೆಣಸು ಇದೆಯಲ್ಲ ಅದನ್ನು ಪುಡಿ ತೆಗೆದುಕೊಂಡು ಆ ಜಾಗದ ಮೇಲೆ ಹಾಕಿ ಉಜ್ಜಬೇಕು. ಉಜ್ಜೋದ್ರಿಂದ ಏನಾಗುತ್ತೆ, ಅಲ್ಲಿ ಸ್ವಲ್ಪ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ. ಸುಮಾರು ಒಂದು ವಾರ ಎರಡು ವಾರದಲ್ಲೇ ಕೂದಲಿನ ಬೆಳವಣಿಗೆ ಶುರು ಆಗುತ್ತೆ. ಅದೇ ರೀತಿನೇ ತುಳಸಿ ಎಲೆ ರಸ ಬೇಕಾದರೂ ಹಾಕಿ ತಿಕ್ಕಬಹುದು. ಇನ್ನೊಂದು ಗುಂಜಾ ಅಂತ ಸಿಗುತ್ತೆ, ಗುಲಗಂಜಿ ಅಂತ ತಾವು ಕೇಳಿರಬೇಕು. ಈ ಕೆಂಪಗಿರುತ್ತೆ, ಕಪ್ಪಗೆ ಎರಡರದ್ದು ಹೊಟ್ಟಿರುತ್ತೆ, ಅದರ ಮೇಲೆ ಅದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಅದರದ್ದು ಪುಡಿನೂ ತೆಗೆದುಕೊಂಡು ತಿಕ್ಕಿದ್ರೆ ಇದರಲ್ಲಿ ಅವ್ರಿಗೆ ಅನುಕೂಲವಾಗುತ್ತೆ. ಸೊ ಇದೊಂದು ಸಮಸ್ಯೆ ತಲೆಗಿರ್ತಕ್ಕಂಥ. ಹಲೋ 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 ಮೇಡಮ್ ನಮಸ್ಕಾರ. ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿದ್ರಿ? ಹೇಳಿ. ಮಾತಾಡಿ ಮಾತಾಡಿ. ಹೌದು. ನಿಂಗಪ್ಪನವ್ರ ಈಗಾಗಲೇ ನಾನು ಇದ್ರ ಬಗ್ಗೆ ಒಂದು ಉತ್ತರ ಕೊಟ್ವಿ ನಾವು ಇದಕ್ಕೆ. ಹೌದಾ? ನೋಡಿ, ಇದು ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗೆ ಇದು ಸ್ವಲ್ಪ ಉಷ್ಣ ಜಾಸ್ತಿ ಆಗಿ ಬರುತ್ತೆ ಶರೀರದಲ್ಲಿ. ಸೊ ಹಾಗಾಗ್ಬಿಟ್ಟು ಉಷ್ಣ ಕಮ್ಮಿ ಆಗ್ತಕ್ಕಂಥದ್ದು ಅಂದರೆ ಖಾರ ಗಿರ ತಿನ್ನೋದಿದ್ರೆ ಇವ್ರು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಈ ಇದರಲ್ಲಿ ಬಿಸಿಲಲ್ಲೇ ಅಂಥದ್ರೆಲ್ಲ ಓಡಾಡೋದಿದ್ರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು. ಆಮೇಲೆ ಈ ಚಿಂತೆ ಶೋಕ ಇಂಥವಿದ್ರೆ ಸ್ವಲ್ಪ ಅದನ್ನು ಅವ್ರು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಬೇಕು. ಸೊ ಇದು ಮುಖ್ಯವಾಗಿ ಅಂದರೆ ಒಳಗಡೆ ಇರತಕ್ಕಂಥ ಕಾರಣವನ್ನು ತೆಗೆಯತಕ್ಕಂಥ ಕ್ರಿಯೆಗಳಾಯಿತು. ನಾನು ಹೊರಗಡೆ ಹಚ್ಚೋದಕ್ಕೆ ಆವಾಗಲೇ ಹೇಳಿದೆ, ಮಂಜಿಷ್ಠೆ ಅಂತ ಅನ್ನೋದ್ರ ಕಡ್ಡಿನ ಹಚ್ಚಬೋದು ಅಂತನ್ಬಿಟ್ಟು ಹೇಳಿದ್ದೀನಿ, ಮಂಜಿಷ್ಠೆ ಅಂತ. ಆಮೇಲೆ ಜಾಕಾಯಿನ ಉಪಯೋಗ ಮಾಡ್ಕೊಳ್ಬೋದು ಅಂತಾನು ತಿಳಿಸಿದ್ದೀನಿ ನಾನು. ಜಾಯಿಕಾಯಿ ಅಂತೀವಿ ನೋಡಿ, ಜಾಯಿಕಾಯಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಜೇನುತುಪ್ಪದಲ್ಲಿ ಅದನ್ನು ಉಜ್ಕೊಂಡ್ಬಿಟ್ಟು ಅದರ ಪೇಸ್ಟ್ ತೆಗೆದುಕೊಂಡು ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ಹಚ್ಕೊಳ್ಬೇಕು. ದಿವಸಕ್ಕೆ ಒಂದ್ಸಲ ಅಥವಾ ಎರಡು ಸಲ ಹಚ್ಕೊಳ್ತಾ ಬರಲಿ. ಸುಮಾರು ಒಂದು ತಿಂಗಳು ಎರಡು ತಿಂಗಳು ಮಾಡೋಷ್ಟೊಳಗಾಗಿ ಆ ಬಂಗು ಗಿಂಗು ಎಲ್ಲನೂ ಹೋಗುತ್ತೆ ಮುಖದಿಂದ. ಆಮೇಲೆ ಇನ್ನೊಂದು ಅವ್ರಿಗೆ ಹೇಳಿ ಬೇಕಾದರೆ, ಅವ್ರದ್ದು ಎಷ್ಟಪ್ಪ ವಯಸ್ಸು ಇವಾಗ? 38. ಈ ಕಸ್ತೂರಿ ಅರಿಶಿಣ ಅಂತ ಸಿಗುತ್ತೆ, ಕಸ್ತೂರಿ ಅರಿಶಿಣ ಅಂತನ್ಬಿಟ್ಟು, ಈ ಕಸ್ತೂರಿ ಅರಿಶಿಣ ಆಮೇಲೆ ಸ್ವಲ್ಪ ತುಳಸಿ ಎರಡನ್ನೂ ಬೆರೆಸ್ಕೊಂಬಿಟ್ಟು, ಕಸ್ತೂರಿ ಅರಿಶಿಣ ತಗೊಂಬಂದು ಪುಡಿ ಮಾಡ್ಕೋಬೇಕು. ಆಮೇಲೆ ತುಳಸಿ ರಸದಲ್ಲಿ ಅದನ್ನ ಬೆರೆಸ್ಬಿಟ್ಟು ಅದನ್ನು ಮುಖಕ್ಕೆ ಹಚ್ಕೊಳ್ಬೋದು ಅಂತನ್ಬಿಟ್ಟು ಹೇಳಿ ನೀವು ಅವ್ರಿಗೆ. ಸೊ ಇದು ಎರಡರ ಪೈಕಿ ಯಾವ್ದಾನ ಒಂದು ಮಾಡ್ತಾ ಬಂದ್ರೂ ಕಡಿಮೆ ಆಗುತ್ತೆ. ಮತ್ತೆ ಅವ್ರಿಗೆ ಶರೀರದಲ್ಲಿರೋ ಉಷ್ಣ ಕಡಿಮೆ ಆಗೋದಕ್ಕೆ ಕೆಲವು ಔಷಧಿಗಳೆಲ್ಲ ಕೊಡಬೇಕಾಗತ್ತೆ. ಸೊ ಅದನ್ನ ಯಾರಾದರೂ ಆಯುರ್ವೇದ ವೈದ್ಯರು ನೋಡಿ ನೀವು ಅವ್ರು ಕೊಡಿಸ್ಬಹುದು, ಅದರಿಂದ ಉಪಯೋಗ ಆಗುತ್ತೆ. ನಿಮ್ಮ ಹತ್ರದಲ್ಲಿರುವಂತಹ ಯಾವ್ದಾದ್ರು ಆಯುರ್ವೇದ ವೈದ್ಯರನ್ನು ಹೋಗಿ ಭೇಟಿ ಮಾಡಿ, ಇಲ್ಲದಿದ್ರೆ ಡಾಕ್ಟರ್ನೇ ಭೇಟಿ ಮಾಡ್ಬೇಕಂತ ಇದ್ರೆ ಅವರ ಒಂದು ಫೋನ್ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕಾರ್ಯಕ್ರಮದ ಕಡೆಯಲ್ಲಿ ವಿಳಾಸವನ್ನು ಕೂಡ ಕೊಡ್ತಾ ಇದ್ದೇನೆ, ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಸಲಹೆಯನ್ನು ಪಡಿಬಹುದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದರಲ್ಲಿ ನಾವು ಆಗಲೇ ತಲೆಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಹೌದು ಸರ್. ಇನ್ನೊಂದು ದೊಡ್ಡ ಸಮಸ್ಯೆ ತಲೆಗೆ ಬರ್ತಕ್ಕಂಥದ್ದು ಅಂದರೆ ಈ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಬೇಕಾದ್ರೆ ಮಾತಾಡಿ ಸರ್. ಹೌದಾ? ಜೊತೆ